ಇನ್ನು ಮತ್ತೆ ಕರ್ನಾಟಕಕ್ಕೆ ಪ್ರಧಾನಿ ಮೋದಿ ಅವರ ಆಗಮನ ಆಗ್ತಾ ಇದೆ ಏಪ್ರಿಲ್ 9 ಕ್ಕೆ ಮುಹೂರ್ತ ನಿಗದಿಯಾಗಿದೆ ಸ್ಥಳ ಬಂಡೀಪುರ ಇಲ್ಲಿಗೆ ಪ್ರಧಾನಿ ಮೋದಿ ಅವರ ಭೇಟಿ ಈಗ ನಿಗದಿಯಾಗಿದೆ ಏಪ್ರಿಲ್ 9 ಕ್ಕೆ ಬಂಡೀಪುರಕ್ಕೆ ಮೋದಿ ಬರ್ತಿದ್ದಾರೆ ಹಾಗಾಗಿ 8 ಮತ್ತು 9ನೇ ತಾರೀಕು ಸಾರ್ವಜನಿಕರಿಗೆ ಬಂಡೀಪುರ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ 2 ದಿನ ಬಂಡೀಪುರ ಸಫಾರಿ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ ಈ ಬಗ್ಗೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಬಂದು ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ ಪ್ರಧಾನಿ ಮೋದಿ ಅವರ आगमन हिन्दली जिला अरण्य इलाके सकल तयारिया नडसक समीपवे अलग हेलीपैड निर्माण हेलीपैड निर्माण जो अभिमानी नियंत्री अंत अली ब्यारिकेड कांपौंड व्यवस्थे सो नरेंद्र मोदी कर्नाटक मत प्रवास के दिनांक निगदी तारीख कार्यक्रम नरेंद्र मोदी मत बंडीपुर आगमस्तार मत प्रचार भाग ने ಬಂಡೀಪುರ ಕ್ಕೆ 8 ಮತ್ತು 9ನೇ ತಾರೀಕು ಸಾರ್ವಜನಿಕ ಎಂಟ್ರಿ ಅನ್ನು ನಿಷೇಧ ಮಾಡಲಾಗಿದೆ ಬಂಡೀಪುರದ ಮೋಸ್ಟ್ ಫೇಮಸ್ ಸಫಾರಿ ಕೂಡ ಅವತ್ತು ಇರೋದಿಲ್ಲ ಒಟ್ಟಾರೆಯಾಗಿ ಅಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿದೆ ಅರಣ್ಯ ಇಲಾಖೆ ಸರ್ಕಾರ ಎಲ್ಲ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಜೊತೆಗೆ ಬಿಜೆಪಿ ಕೂಡ ಪ್ರಧಾನಿ ಮೋದಿ ಅವರ ಈ ಭೇಟಿಯನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಅನ್ನೋದನ್ನು ಕೂಡ ಈಗ ಗಮನಿಸಿಕೊಳ್ಳುತ್ತಾ ಇದೆ ಇನ್ನು ಏಪ್ರಿಲ್ 8ನೇ ತಾರೀಕೆ ಮೋದಿ ಅವರು ಆಗಮಿಸುತ್ತಾರೆ ಮೈಸೂರಿನಲ್ಲಿ ಆ ದಿನ ರಾತ್ರಿ ವಾಸ್ತವ್ಯ ಹೂಡುತ್ತಾರೆ आ कार्यक्रम प्रमुख हाइलाइट्स अंतर्रे बंडीपुर जन सिबंदी प्रधानी मोदी कई सन्मान नड़ीये दिन कार्यक्रम के मोदी चालन को सन्मान कार्यक्रम इतने बंडीपुर भेटी इडी बंडीपुर सफारी साध्य है समारंभद स्मरणे विशेष नाण्य कूड़ा प्रधानी मोदी आवत्त बिडुगडे साध्यते हैं सो इवेल सद्य की ऐटनरी इद जो इन आडप आगते अदिन वे कार्यक्रम आगे सद्यकेनू महिति सद्य की प्रकार 8ने तारीख रात्रि मैसूर आगमस्तार मोदी 9ने तारीख के कार्यक्रम भागियागतर 8 9ने तारीख बंडीपुर सार्वजनिक प्रवेश यारादरू 8ने तारीख इला 9ने तारीख बंडीपुर सफारी होगु फैमिली ट्रिप होते एर दिन निम्बाश स्वल्प प्रीपोन इला पोस्टपोन अंत अरण्य इलाके कूड़ा माहिति कोट्टिदे सिद्धतेगळु नडेयुत्तिदे एडिजिपी अलोक कुमार अवरु कूड़ा भेटी कोट्टिद्दारे स्थल परिशीलने माडिद्दारे प्रधानी मोदी अवर हेलिकाप्टर लैंड आगोदक्के मूर हेलीपैड गळन्नु अल्ले ओंदु तात्कालिकवागि निर्माण माडलागुत्ते सो ओट्टारे बंडीपुर संरक्षित अरण्य सद्यक्के प्रधानी मोदी अवर आगमनक्के नववधुविनंते सज्जागता इदे ಚಾಮರಾಜನಗರ ಪ್ರತಿನಿಧಿ ಶ್ರೀನಿವಾಸ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಯಾವ ಯಾವ ರೀತಿಯಲ್ಲಿ ಸಿದ್ಧತೆ ಆಗಿದೆ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮದ ಡೀಟೇಲ್ಸ್ ಗಳು ಏನಿದೆ ಕೇವಲ ಒಂದೇ ಕಾರ್ಯಕ್ರಮನ ಅಥವಾ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರ ಏನ ನಡೆಯುತ್ತೆ ಪ್ರಧಾನಿ ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ಶ್ರೀನಿವಾಸ್ ಅಂದ್ರೆ 9ನೇ ತಾರೀಕು ಅವರು ಏನು ಪ್ರಧಾನಿ ಭೇಟಿ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಅದಕ್ಕೆ ಚಾಮರಾಜನಗರ ಜಿಲ್ಲೆ ಕೂಡ ಭೇಟಿ ಕೊಡೋ ಅಂತ ಎಲ್ಲಾ ಸಿದ್ಧ ಎಲ್ಲಾ ಗ್ಯಾರಂಟಿ ಕೂಡ ಆಗಿದೆ ಸೋ ಆ ಹಿನ್ನೆಲೆಯಲ್ಲಿ ಈಗ ಚಾಮರಾಜನಗರ ಜಿಲ್ಲೆನ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರಕ್ಕೆ ಬರ್ತಾರೆ ಅಂತಕಂತದ್ದು ಅಲ್ಲಿ ಬಂಡೀಪುರದಲ್ಲಿ ಒಂದು ಆನೆ ಅಂದ್ರೆ ಆನೆ ಶಿಬಿರಕ್ಕೆ ಭೇಟಿ ಕೊಡ್ತಾರೆ ಮೊದಲಿಗೆ ಅವರು ಏನು ಮೇಲ್ಕಮ್ಮನಹಳ್ಳಿ ಅಲ್ಲಿ ಹೆಲಿಪ್ಯಾಡ್ ಮಾಡಲಾಗಿದೆ ಈಗ ಮೂರು ಹೆಲಿಪ್ಯಾಡ್ ಗಳನ್ನ ಈಗಾಗಲೇ ಮಾಡಕ ಎಲ್ಲ ಸಿದ್ಧತೆ ಮಾಡಿ ಮಾಡ್ತಾ ಇದ್ದಾರೆ ಸೋ ಅಲ್ಲಿ ಬಂದು ಫಸ್ಟ್ ಸಫಾರಿ ಮಾಡ್ತಾರೆ ಅಂತಕಂತದ್ದು ಸಫಾರಿ ಮುಗಿಸಿದ ನಂತರ ಅಲ್ಲಿ ಒಂದು ಬಂಡೀಪುರದ ರೇಂಜ್ ನಲ್ಲಿ ಒಂದು ಆನೆ ಶಿಬಿರ ರಾಮಪುರ ಆನೆ ಶಿಬಿರ ಅಂತ ಹೇಳಿ ಇದೆ ಸೋ ಅಲ್ಲಿ ಒಂದು 20 ಕ್ಕೂ ಹೆಚ್ಚು ಆನೆಗಳನ್ನ ಅಲ್ಲಿ ಇಟ್ಕೊಂಡು ಸಾಕಾಣೆಗಳನ್ನ ಇಟ್ಕೊಂಡು ತರಬೇತಿ ನೀಡಿದಂತದ್ದು ಅಲ್ಲಿಗೆ ಭೇಟಿ ಕೊಡ್ತಾರೆ ಮತ್ತೆ ಅದಾದ ನಂತರ ಈ ಮಾವುತರಿದಾರ ಅವರ ಜೊತೆ ಸಂವಾದ ಕೂಡ ಇದೆ ಪ್ರಧಾನಿ ಅವರ ಜೊತೆ ಅಂತಕಂತದ್ದು ಇವು ಮೂರು ಕೂಡ ಪ್ರೋಗ್ರಾಮ್ ಗಳು ಈಗ ಸದ್ಯಕ್ಕೆ ಫಿಕ್ಸ್ ಆಗಿದೆ ಈಗ ಆವಿನಲ್ಲಿ ಜಿಲ್ಲಾಡಳಿತ ಮತ್ತೆ ಉನ್ನತ ಪೊಲೀಸ್ ಅಧಿಕಾರಿಗಳೆಲ್ಲ ಸ್ಥಳ ಪರಿಶೀಲನೆಯನ್ನ ಕಳೆದ ಒಂದು 4-5 ದಿನದಿಂದ ಏನು ಬಂಡೀಪುರಕ್ಕೆ ಭೇಟಿ ಕೊಟ್ಟವರು ಎಲ್ಲೆಲ್ಲಿ ಕಡೆ ಭೇಟಿ ಮಾಡ್ತಾರೆ ಅಂತ ಜಾಗಗಳನ್ನ ಪರಿಶೀಲನೆ ಮಾಡುವಂತದ್ದಾಗಲಿ ಭದ್ರತೆಗಳನ್ನ ಒದಗಿಸುವಂತದ್ದಾಗಲಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಬಹುದಾಗಿದೆ ಅಷ್ಟೇ ಅಲ್ಲದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೂ ಲೋಪಗಳು ಆಗಬಾರದು ಈ ರೀತಿ ನೋಡಿಕೊಳ್ಳಕ್ಕೆ ಅಧಿಕಾರಿಗಳ ಸಭೆಗಳು ಕೂಡ ನಡೆಯತಾ ಇದ್ದಾವೆ ಸೋ ಅದೇ ತರ ತಂಡವಾಗಿ ಬಂದು ಆ ಒಂದು ಸ್ಥಳಗಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಆಲ್ರೆಡಿ ಮೂರು ಹೆಲಿಕಾಪ್ಟರ್ ಬರ್ತಕ್ಕಂತ ಸ್ಥಳವನ್ನು ನಿಗದಿ ಮಾಡಿ ಅಲ್ಲಿ ಹೆಲಿಪ್ಯಾಡ್ ಕೂಡ ಸಿದ್ಧಪಡಿಸಿಕೊಳ್ಳಕ್ಕೆ ಸಿದ್ಧಪಡಿಸಿಕೊಳ್ಳತಾ ಇದೆ ಜಿಲ್ಲಾಡಳಿತ ಅಂತ ಹೇಳಲಾಗ್ತಾ ಇದೆ